ನಟ ಧ್ರುವ ಸರ್ಜಾ ಅವರು ಪತ್ನಿ ಪ್ರೇರಣಾ ಅವರನ್ನ ಕರೆದುಕೊಂಡು ಇಂದು ಇದ್ದಕ್ಕಿದ್ದಂತೆ ಕಾರಿನಲ್ಲಿ ಆಸ್ಪತ್ರೆಗೆ ಬಂದಿದ್ದಾರೆ ಹಾಗಾದ್ರೆ ಆಸ್ಪತ್ರೆಗೆ ಬಂದಿದ್ದೇಕೆ ಡಾಕ್ಟರ್ ಹೇಳಿದ್ದೇನು ಧ್ರುವ ಸರ್ಜಾ ಸುದ್ದಿಯಾದರೂ ಏನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕೆಲ ದಿನಗಳ ಹಿಂದೆಯಷ್ಟೇ ಪತ್ನಿ ಪ್ರೇರಣಾ ಅವರ ಸೀಮಂತ ಶಾಸ್ತ್ರವನ್ನು ಅದ್ದೂರಿಯಾಗಿ ನೆರವೇರಿಸಿದ್ದ ಧ್ರುವ ಸರ್ಜಾ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಮಗುವಾಗುವ ಸಾಧ್ಯತೆ ಇದೆ ಇದೇ ತಿಂಗಳಲ್ಲಿ ನಮ್ಮ ಮನೆಗೆ ಪುಟ್ಟ ಕಂದನ ಆಗಮನವಾಗುತ್ತೆ ಮಗುವನ್ನು ಬರಮಾಡಿಕೊಳ್ಳಲು ನಾವೆಲ್ಲರೂ ಕಾತುರರಾಗಿದ್ದೇವೆ ಎಂದಿದ್ರು ಇದೀಗ ಪ್ರೇರಣ ಅವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡ ಕಾರಣ ದಿಢೀರಂತ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ಇನ್ನು ಅವರನ್ನ ಪರೀಕ್ಷಿಸಿದ ಡಾಕ್ಟರ್ ಭಯಪಡುವ ಅಗತ್ಯವಿಲ್ಲ ಈ ಸಮಯದಲ್ಲಿ ಹೊಟ್ಟೆ ನೋವು ಸಾಮಾನ್ಯವಾಗಿರುತ್ತದೆ ಈ ವಾರದಲ್ಲಿ ಮಗು ಆಗಬಹುದು ಇನ್ನೆರಡು ದಿನದಲ್ಲಿ ಅಡ್ಮಿಟ್ ಆಗಿ ಎನ್ನುವ ಮಾತನ್ನ ಹೇಳಿದಾರಂತೆ ಎಲ್ಲ ಅಂದುಕೊಂಡಂತೆ ಇನ್ನು ಒಂದು ವಾರದಲ್ಲಿ ಸರ್ಜಾ ಕುಟುಂಬಕ್ಕೆ ಪುಟ್ಟ ಕಂದನ ಆಗಮನವಾಗಲಿದೆ ಇನ್ನು ಧ್ರುವ ಸರ್ಜಾ ಪ್ರೀರಿಣ ದಂಪತಿಗಳಿಗೆ ಅವಳಿ ಚವಳಿ ಮಕ್ಕಳಾಗುತ್ತವೆ ಎನ್ನುವ ಮಾತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ ಧ್ರುವ ಸರ್ಜಾ ಅವರು ಅಣ್ಣ ಚಿರಂಜೀವಿ ಸರ್ಜಾ ನಮ್ಮ ಮನೆಯಲ್ಲಿ ಮತ್ತೆ ಮಗುವಾಗಿ ಹುಟ್ಟಿ ಬರ್ತಾರೆ ಎನ್ನುವ ನಂಬಿಕೆಯನ್ನ ಇಟ್ಟುಕೊಂಡಿದ್ದಾರೆ ನೀವು ಕೂಡ ಧ್ರುವ ಸರ್ಜಾ ಮತ್ತು ಪ್ರೇರಣಾ ಅವರಿಗೆ ಕಮೆಂಟ್ ಮಾಡಿ ಶುಭ ಕೋರಿ